ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಯಾವ ವಿಡಿಯೋ ಅಂದರೆ ನಾನು ಮನೆನ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋದಕ್ಕೆ 10 ಟಿಪ್ಸ್ ಅಂತ ಹೇಳಿದಾಗ ಆ ವಿಡಿಯೋಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಿಮ್ಮ ಎಲ್ಲರಿಗೂ ಆ ವಿಡಿಯೋ ಅಷ್ಟೊಂದು ಇಷ್ಟವಾಗಿದ್ದಲ್ಲಿ ನಾನು ಅದರದ್ದು ಪಾರ್ಟ್ 2 ಇವತ್ತು ಮಾಡ್ತಾ ಇದ್ದೀನಿ. ಈ ಪಾರ್ಟ್ 2 ಪಾರ್ಟ್ 1 ಕ್ಕಿಂತ ಬಹಳಷ್ಟು ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಅಂಡ್ ಈ ಟಿಪ್ಸ್ ನ ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಫಾಲೋ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಗ್ಗೆ ಎದ್ದಿದ ತಕ್ಷಣ ಬ್ಲ್ಯಾಂಕೆಟ್ ಹಾಗೇ ಬೆಡ್ ಸ್ಪ್ರೆಡ್ನ ನೀಟಾಗಿ ಫೋಲ್ಡ್ ಮಾಡಿದ್ರೆ ಅಲ್ಲಿಗೆ ಆ ಒಂದು ಕೆಲಸ ಒಂದು ನಿಮಿಷದಲ್ಲೇ ಆಗಿಬಿಡುತ್ತೆ ಅಲ್ವಾ. ಎಷ್ಟೇ ದೊಡ್ಡ ಬೆಡ್ ಆಗಿರಲಿ, ಎಷ್ಟೇ ಚಿಕ್ಕ ಬೆಡ್ ಆಗಿರಲಿ, ನೀವು ತಪ್ಪದೆ ನಿಮ್ಮ ಬ್ಲ್ಯಾಂಕೆಟ್ನ ಫೋಲ್ಡ್ ಮಾಡುವಂಥ ಪ್ರಾಕ್ಟೀಸ್ನ ಮಾಡಿ. ಮನೆ ಕೆಲಸದವರಿದ್ದಾರೆ, ನಾನು ಯಾಕೆ ಮಾಡಬೇಕು, ಆಮೇಲೆ ಮಾಡಿದ್ರೆ ಆಯಿತು, ಇದು ನನ್ನ ಕೆಲಸ ಅಲ್ಲ ಅನ್ನೋ ಯೋಚನೆ ಬೇಡ. ನಮ್ಮ ನಮ್ಮ ಬ್ಲ್ಯಾಂಕೆಟ್ಸ್ನ ನಾವು ಮಾಡಿದ್ರೆ ಕೆಲಸನೂ ಬೇಗ ಮುಗಿಯುತ್ತೆ, ಇನ್ನೊಬ್ರಿಗೂ ಈ ಕೆಲಸ ಉಳಿಯಲ್ಲ. ಎದ್ದಿದ ತಕ್ಷಣವೇ ಬೆಡ್ ನೀಟಾಗಿ ಕೂಡ ಕಾಣಿಸುತ್ತೆ. ಇದು ನಾನು ಚಿಕ್ಕ ವಯಸ್ಸಿಂದ ಪ್ರ್ಯಾಕ್ಟೀಸ್ ನನಗೆ ಮಾಡಿಸಿರೋದು ನನ್ನ ಅಪ್ಪ ಅಮ್ಮ. ಹಾಗಾಗಿ ನಾನು ನನ್ನ ಬ್ಲ್ಯಾಂಕೆಟ್ನ ಫೋಲ್ಡ್ ಮಾಡೇ ಮಾಡ್ತೀನಿ. ಮನೆ ಅಂದಮೇಲೆ ಧೂಳು ಕೂತ್ಕೊಳ್ಳೋದು ಸಹಜ ಅಲ್ವಾ. ಹಾಗಾಗಿ ಟಿವಿ ಕಂಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಶೋಕೇಸಸ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಇನ್ನು ಮತ್ತಷ್ಟು ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ನಿಮಗೆ ಧೂಳು ಕಾಣಿಸುತ್ತೆ ಅದನ್ನು ಆವಾಗವಾಗ ಕ್ಲೀನ್ ಮಾಡ್ತಾ ಇರಿ. ಎರಡು ದಿನಕ್ಕೆ ಒಂದ್ಸತಿ ಆಗಿರ್ಬೋದು, ಮೂರು ದಿನಕ್ಕೆ ಒಂದ್ಸತಿ ಆಗಿರ್ಬೋದು, ಅಥವಾ ಪ್ರತಿದಿನ ಆಗಿರ್ಬೋದು, ನಿಮ್ಮ ಕನ್ವೀನಿಯಂಟ್ ತಕ್ಕಂತೆ ಎಲ್ಲೆಲ್ಲಿ ಡಸ್ಟ್ ಕೂತಿರುತ್ತೆ ಅದು ಕಾಣಿಸಲ್ಲ ನಮಗೆ, ಬಟ್ ಆದ್ರೂ ಕ್ಲೀನ್ ಮಾಡಬೇಕು. ಯಾಕಂದರೆ ಎಲ್ಲ ಒಟ್ಟಿಗೆ ಸೇರಿ ಕಾಣಿಸಿದ್ರೆ ತುಂಬಾ ಗಲೀಜಾಗಿರುತ್ತೆ ಅಲ್ವಾ. ಸೊ ಇದನ್ನು ಮಿಸ್ ಮಾಡದೆ ನೀವು ಮಾಡಲೇಬೇಕು, ಆವಾಗ ಡಸ್ಟ್ ಫ್ರೀ ಆಗಿ ಇರ್ಬೋದು ಅಲ್ವಾ. ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬಟ್ಟೆನ ವಾಶ್ ಮಾಡ್ತೀವಿ, ಬಟ್ ವಾಶ್ ಮಾಡಿರುವಂಥ ಬಟ್ಟೆನ ನಾವು ಎಷ್ಟು ಚೆನ್ನಾಗಿರ್ತೀವಿ. ಮನೆಯಲ್ಲಿ ದುಡ್ಡು ಕೊಟ್ಟು ತಂದಿರುವಂಥ ಬಟ್ಟೆಗಳನ್ನ ತುಂಬಾ ನೀಟಾಗಿ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಟರೆ ಮಾತ್ರ ತಾನೇ ಅದು ನೋಡೋದಕ್ಕೂ ಚೆಂದ, ಹಾಕ್ಕೊಳ್ಳೋದಕ್ಕೂ ಚೆಂದ. ಸೊ ನಮ್ಮ ಮನೆಯಲ್ಲಿ ನಾವು ಬೆಡ್ಶೀಟ್ಸ್ಗಳನ್ನ ಆಗಿರ್ಬೋದು, ಬಟ್ಟೆಗಳನ್ನ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಜಾಗದಲ್ಲಿ ಇಡ್ತೀವಿ, ಅದನ್ನು ನೀಟಾಗಿ ಫೋಲ್ಡ್ ಮಾಡ್ತೀವಿ. ಸೊ ನೀವು ಕೂಡ ಇದೇ ರೀತಿ ನೀಟ್ ಆ್ಯಂಡ್ ಕ್ಲೀನ್ ರೀತಿಯಲ್ಲಿ ಇಟ್ಟರೆ ನೋಡೋರ್ಗೂ ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಇನ್ನು ಕಿಚನ್ ವಿಚಾರಕ್ಕೆ ಬರೋದಾದರೆ ಪ್ರತಿನಿತ್ಯದ ಕೆಲಸ ಜಾಸ್ತಿ ಆಗೋದು ಕಿಚನಲ್ಲಿ ಅಲ್ವಾ. ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು ಡಬ್ಬ ತೆಗಿತೀರಿ ಅಂದರೆ ಅದನ್ನು ಅದೇ ಜಾಗದಲ್ಲಿ ಫಟಾಫಟ್ ಇಟ್ಟರೆ ಬೇಗ ಕೆಲಸ ಆಗುತ್ತೆ. ಉಪ್ಪು ತೆಗಿತೀರಾ, ಸಾಮಾನ್ಯವಾಗಿ ಚಿಲ್ಲಿ ಪೌಡರ್ ಡಬ್ಬ ಮುಡ್ತೀವಿ, ಅದನ್ನೆಲ್ಲ ಆವಾಗವಾಗ ವಾಪಸ್ ಇಟ್ಟರೆ ಒಳ್ಳೆಯದು. ಇನ್ನು ಏನಾದರೂ ಮುಟ್ಟಿದ್ರೆ ಗಲೀಜು ಕೈಯಲ್ಲಿ ಅದೇ ಕೈನಲ್ಲಿ ಇನ್ನೊಂದು ಐಟಮ್ನ ಮುಟ್ಟಬೇಡಿ. ಕೈನ ವಾಶ್ ಮಾಡಿಬಿಟ್ಟು ಮತ್ತೊಂದು ಐಟಮ್ನ ಮುಟ್ಟಿದ್ರೆ ಅದಕ್ಕೆ ಗಲೀಜು ಆಗಲ್ಲ ಆವಾಗ. ಹಾಗೆಯೇ ಕಿಚನಲ್ಲೂ ಕೂಡ ಅಷ್ಟೇ, ಡಬ್ಬಗಳನ್ನೆಲ್ಲ ನೀಟಾಗಿ ಚೆನ್ನಾಗಿ ಜೋಡಿಸ್ಬೇಕು. ಕಿಚನಲ್ಲಿ ಕೂಡ ಧೂಳು ಅಲ್ಲಿಲ್ಲಿ ಅಂತ ಇರುತ್ತೆ, ಅದನ್ನು ಪ್ರತಿದಿನ ಕ್ಲೀನ್ ಮಾಡೋದನ್ನು ಮರಿಬೇಡಿ. ಪ್ರತಿದಿನ ಆಗಿಲ್ಲ ಅಂದರೆ ವಾರಕ್ಕೆ ಎರಡು ಸತಿ ಆದರೂ ಕ್ಲೀನ್ ಮಾಡಿ. ಸೊ ಮನೆಯಲ್ಲಿ ಎರಡು ಮೂರು ಜನ ಈ ಥರ ಇದ್ದರೆ ನೀವಾಗೆ ಹೆಲ್ಪ್ ಮಾಡಿ ಮಾಡಿದ್ರೆ ಒಂದು 5 ನಿಮಿಷದಲ್ಲಿ ಈ ಕೆಲಸ ಆಗೋಗುತ್ತೆ. ನನಗಂತೂ ಈ ಥರ ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ತೋರಿಸೋದಕ್ಕೆ ಇಷ್ಟ, ಯಾಕಂದರೆ ಬೇಗ ಬೇಗ ಕ್ಲೀನಿಂಗ್ ಆಗುತ್ತೆ, ಬೇಗ ಬೇಗ ನೀಟ್ ಆ್ಯಂಡ್ ಕ್ಲೀನ್ ಆಗೂ ಕಾಣಿಸುತ್ತೆ. ಏನಂತೀರಾ? ಇನ್ನೊಂದು ವಿಚಾರ ಏನು ಅಂದರೆ ಕಿಚನಲ್ಲಿ ಡಬ್ಬಗಳು ಇದ್ದೇ ಇರುತ್ತೆ. ಕೆಲವರು ಅದನ್ನು ಹೇಗೇಗೋ ಇಡ್ತಾರೆ, ನೀಟಾಗಿ ಇಡಲ್ಲ, ಮುಂದೆ ಹಿಂದೆ ಇಡ್ತೀರಾ, ಚಿಕ್ಕದು ದೊಡ್ಡದು ಸೈಜ್ನ ಹೇಗೇಗೋ ಇಡ್ತೀರಾ, ಆ ಥರ ಇಡಬಾರ್ದು. ಈ ಥರ ನೀಟಾಗಿ ಜೋಡಿಸಿದ್ರೆ ಡಬ್ಬದಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಅದು ಚೆನ್ನಾಗೂ ಕಾಣಿಸುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಷಯ. ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಕಳು ಇದ್ದಾಗ ಕೂದಲುಗಳು ಇರೋದು ಸಹಜ. ನಮ್ಮ ಗಮನಕ್ಕೆ
ತಪ್ಪಿ ಕೂದಲು ಬಿದ್ದರೆ ಅದೇನೂ ಮಾಡೋಕ್ಕಾಗಲ್ಲ. ಬಟ್ ಈ ಥರ ತಲೆ ಕೂದಲು ಬಾಚಬೇಕಾದ್ರೆ, ಇನ್ನೇನಾದರೂ ಮಾಡಬೇಕಾದ್ರೆ ನೆಲದಲ್ಲಿ ಕೂದಲು ಬಿದ್ದಾಗ ಅದನ್ನು ಆ ಟೈಮ್ನಲ್ಲೇ ಅದೇ ಸಮಯದಲ್ಲಿ ಹೆಕ್ಕಿ ಡಸ್ಟ್ಬಿನ್ಗೆ ಹಾಕೋದು ಒಳ್ಳೆಯದು. ಹಾಗೆಯೇ ಕೋಮ್ ಮಾಡಿಟ್ಟಿರುವಂಥ ಬಾಚಣಿಗೆಯನ್ನು ಒಳಗಡೆ ಎತ್ತಿಡೋದು ಒಳ್ಳೆಯದು. ಮನೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದಾಗ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ. ನೀವು ನೋಡಿ, ಮನೆಯಲ್ಲಿ ಒಂದು ಸ್ವಲ್ಪ ಗಲೀಜಾಗಿ ಇಟ್ಟಿದ್ರೆ ಆ ವ್ಯತ್ಯಾಸ ನಮಗೆ ಕಾಣಿಸುತ್ತಲ್ಲ. ಮನಸ್ಸಿಗೆ ಸಮಾಧಾನ ಇರಲ್ಲ, ಇರಿಟೇಷನ್ ಇರುತ್ತೆ. ಸೊ ಯಾವತ್ತು ನಮ್ಮ ಮನೆ ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟೇ ಚೆನ್ನಾಗಿ ನಾವು ಖುಷಿಯಿಂದ ಇರ್ಬೋದು. ಸೊ ಇದನ್ನು ನೀವು ಕೂಡ ಪಾಲಿಸಿ ಮನೆಯಲ್ಲಿ. ಮನೆಯಲ್ಲಿ ಕೂತ್ಕೊಳ್ಳೋದು, ಮಾತಾಡೋದು, ಗೆಸ್ಟ್ಗಳನ್ನು ಕೂರಿಸೋದು ಜಾಗ ಅಂದರೆ ಸೋಫಾ ಅಥವಾ ದಿವಾನ. ಸೊ ಕೆಲವರು ದಿವಾನ ಸೆಟ್ ಮೇಲೆ ಮಲಗೋದು ಇದೆ. ಸೊ ಹಾಗಾಗಿ ಅದನ್ನು ಡಸ್ಟಿಂಗ್ ಮಾಡೋದು ಇಂಪಾರ್ಟೆಂಟ್. ಮನೆಯಲ್ಲಿ ಕಿಟಕಿ ಇದ್ದಾಗ ಕಿಟಕಿಯಿಂದ ಸಾಕಷ್ಟು ಡಸ್ಟ್ ಬರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅದ್ರ ಮೇಲೇ ನಾವು ಮಲಗಿದಾಗ ಆ ಸೋಫಾ ಸೆಟ್ ಮೇಲೆ, ದಿವಾನದ ಮೇಲೆ ಸುಮ್ಮನೆ ಆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ನಮ್ಮ ಮೇಲೆ ಬರುತ್ತೆ. ಅನ್ಹೆಲ್ದಿ ಲೈಫ್ ಸ್ಟೈಲ್ ಯಾಕೆ ಅಲ್ವಾ? ಸೊ ಆವಾಗವಾಗ ಕಿಟಕಿನ ಗೋಡೆಗಳ ಮೇಲೆ ಅಲ್ಲಲ್ಲಿ ಬಲೆಗಳು ಇರ್ಬೋದು, ಅದನ್ನೆಲ್ಲ ನೀಟಾಗಿ ಆ ಥರ ಡಸ್ಟಿಂಗ್ ಮಾಡ್ತಾನೆ ಇರಬೇಕು. ಕಣ್ಣು ಕಾಣಿಸಲ್ಲ, ಬಟ್ ಆದರೂ ಅಲ್ಲಿ ಇರುತ್ತೆ. ಏನಂತೀರ ನೀವು? ನಿಮಗೆಲ್ಲ ಸಹಜವಾಗಿ ಮಾಡ್ತಾ ಇದ್ದವ್ರಿಗೆ ಅನುಭವ ಇರುತ್ತೆ ಇದರದ್ದು. ಇನ್ನು ಕೊನೆಯ ಪಾಯಿಂಟ್, ಪ್ರತಿದಿನ ನಾನು ಎಡಿಟಿಂಗ್ ಮಾಡೋದು ಈ ಜಾಗದಲ್ಲೇ, ಈ ಬೀನ್ ಬ್ಯಾಗ್ ಹಾಗೆಯೇ ಈ ಸ್ಟೂಲ್ ಮೇಲೆ ಇಡ್ತೀನಿ. ಆದರೆ ಇದ್ರ ಜಾಗ ಇಲ್ಲಲ್ಲ, ನಾನು ಪ್ರತಿದಿನ ಇದನ್ನು ಯೂಸ್ ಮಾಡಿದ ಮೇಲೆ ಇದ್ರ ಜಾಗ ಎಲ್ಲಿ ಅಲ್ಲೇ ಇಡಬೇಕು. ಯಾಕಂದರೆ ಆ ಥರ ಇಟ್ಟಾಗ ಮರುದಿನ ಎದ್ದಾಗ ಎಲ್ರಿಗೂ ಸುಲಭ ಆಗುತ್ತೆ, ನನಗೂ ಇರಿಟೇಟ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಒಂದು ವಸ್ತುನ ಎಲ್ಲಿಂದ ತಗೋತೀರಾ ಅಲ್ಲೇ ವಾಪಸ್ ಇಟ್ಟರೆ ಕೆಲಸನೂ ಬೇಗ ಮುಗಿಯುತ್ತೆ, ನಿಮ್ಮ ಕೆಲಸ ಇನ್ನೊಬ್ಬರು ಮಾಡೋ ಆ ಕೆಲಸನೂ ತಪ್ಪುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು ಅಂತ ಅಂದ್ಕೊಡ್ತೀನಿ. ಪ್ರತಿ ಸತಿ ನಾನು ನಿಮ್ಮ ಎದುರುಗಡೆ ಬಂದಾಗ ಒಂದು ಹೊಸ ಟಾಪಿಕ್, ಒಂದು ಹೊಸ ಯೋಚನೆ ಜೊತೆ ಬರುವಂಥ ಪ್ರಯತ್ನನ ಮಾಡ್ತೀನಿ. ಈ ಪ್ರಯತ್ನಕ್ಕೆ ನಿಮ್ಮ ಸಾಥ್ ಸದಾ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕನ್ನಡಿಯನ್ನ ಸದಾ ಪ್ರೋತ್ಸಾಹಿಸಿ, ಶೇರ್ ಮಾಡೋದನ್ನು ತಪ್ಪದೆ ಮರಿಬಾರ್ದು. ಓಕೆನಾ? ಲಾಟ್ಸ್ ಆಫ್ ಲವ್, ಬಾಯ್. ಓಹೋ, ಇದನ್ನೆಲ್ಲ ನೀವು ಫಾಲೋ ಮಾಡಿ ಆಯಿತಾ? ತಡಾ.